हेलो फ्रेंड्स एल्लरिगू नमस्कार लक्ष्मी पाकशाले कार्यक्रम के आत्मीयवाद स्वागत इवत्तिन दिन नानु ई मळेगालदल्लि नावु ई जुटि जुटि मळेगे मनेयल्लि ತುಂಬ ಟೇಸ್ಟಿಯಾಗಿ ನಾವು ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸ್. ಮಕ್ಕಳಂತೂ ನೀವು ಮಾಡಿದ ತಕ್ಷಣವೇ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟ್. ಅದೇನಪ್ಪ ಅಂತಂದರೆ ಗೋಬಿ 65. ಬನ್ನಿ ಫ್ರೆಂಡ್ಸ್, ಆಗಿದ್ದರೆ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ 1.5 ಗ್ಲಾಸ್ನಷ್ಟು ನೀರು ಹಾಕಿಟ್ಕೊಳ್ಳಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಇವಾಗ ನಾವು ಈ ಹೂಕೋಸ್ ಹಾಕ್ಕೊಳ್ಳೋಣ. ಹೂಕೋಸ್ನ ಚೆನ್ನಾಗಿ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಹೂಕೋಸ್ ಸೇರಿಸ್ಕೊಂಡ ನಂತರ ನೋಡಿ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿನೀರಿನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 3-4 ನಿಮಿಷ ಕುದಿಸ್ಕೊಳ್ಳಿ. ಇದನ್ನು ತುಂಬ ಸಾಫ್ಟ್ ಆಗೋವರೆಗೂ ಕುದಿಸ್ಕೊಳ್ಬಾರ್ದು. ನೋಡಿ ಇವಾಗ ಒಂದು 4-5 ನಿಮಿಷ ಆಗಿದೆ. ಹೂಕೋಸು ಇಷ್ಟು ಬೆಂದರೆ ಸಾಕು. ಇದನ್ನು ಇವಾಗ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ. ನೀರಿನಂಶ ಎಲ್ಲ ತೆಗೆದುಕೊಂಡ್ಬಿಟ್ಟು ತೆಗೆದಿಟ್ಕೊಳ್ಳಿ. ಈ ನೀರನ್ನ ಕೂಡ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಪಾತ್ರೆಗಳು ಕ್ಲೀನ್ ಮಾಡೋದಕ್ಕೆ ಬಳಸಿ ಬಿಸಿನೀರು ಅರಿಶಿನ ಉಪ್ಪು ಹಾಕಿರ್ತೀವಿ. ಸೊ ಮೊಸರಿನ ಪಾತ್ರೆ, ಹಾಲಿನ ಪಾತ್ರೆ ತುಂಬ ಕ್ಲೀನಾಗುತ್ತೆ. ಓಕೆ, ನೋಡಿ ಇವಾಗ ನಾನಿಲ್ಲಿ ಹೂಕೋಸ್ನ ತೆಗೆದುಬಿಟ್ಟು ಇಟ್ಟುಕೊಂಡಿದ್ದೀನಿ. ನಂತರ ಒಂದು ಪಾತ್ರೆ ತಗೊಳ್ಳಿ. ಇದಕ್ಕೆ ಇವಾಗ ನಾನು 3 ಚಮಚದಷ್ಟು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ತಾ ಇದ್ದೀನಿ, ಮೆಕ್ಕೆಜೋಳದ ಹಿಟ್ಟು. ಇದಕ್ಕೆ 2 ಚಮಚದಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ. 1 ಚಮಚದಷ್ಟು ಖಾರದ ಪುಡಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಚಿಟಿಕೆಯಷ್ಟು ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಮನೆಯಲ್ಲೇ ಫ್ರೆಶ್ ಆಗಿರೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಇದನ್ನು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಒಣಗಿರೋ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಿ. ಓಕೆ, ನೋಡಿ ಇವಾಗ ಇದಕ್ಕೆ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಏಕದಮ್ ಜಾಸ್ತಿ ನೀರು ಒಮ್ಮೆ ಹಾಕ್ಕೊಳ್ಬಾರ್ದು. ಇದಕ್ಕೆ ಇವಾಗ ನಾವು ಫುಡ್ ಕಲರ್ ಹಾಕ್ಕೊಳ್ಳೋಣ, 1 ಚಿಟಿಕೆ ಅಷ್ಟು. ಇದು ಆಪ್ಷನಲ್ಲು, ಬೇಡಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. ಜಸ್ಟ್ ಕಲರ್ಗೋಸ್ಕರ ಹಾಕಿದ್ದೀನಿ ನಾನಿಲ್ಲಿ. ನೋಡಿ ಫ್ರೆಂಡ್ಸ್, ಇದನ್ನು ಇವಾಗ ಒಂದ್ಸಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ನಾವು ಮೊದಲೇ ರೆಡಿ ಮಾಡಿಟ್ಟಿರುವಂತಹ ಹೂಕೋಸ್ ಹಾಕ್ಕೊಳ್ಳೋಣ. ಹೂಕೋಸ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹೂಕೋಸ್ಗೆ ಮಸಾಲೆ ಚೆನ್ನಾಗಿ ಹಿಡಿದ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಫ್ರೆಂಡ್ಸ್, ನಾನು ಇವಾಗ ಇಲ್ಲಿ ಈ ತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಅದಾದ ನಂತರ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆನಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ಕಾದಿರುವಂತಹ ಎಣ್ಣೆಗೇನೆ ಹೂಕೋಸ್ ಹಾಕೊಳ್ಳೋಣ. ಬಿಡಿ ಬಿಡಿಯಾಗಿ ಹಾಕೊಳ್ಳಿ. ಹುಷಾರು, ಇದು ರೌಂಡ್ ಆಗಿರೋದ್ರಿಂದ ಕೈಗೆ ಎಣ್ಣೆ ತುಂಬ ಬೇಗನೆ ಸಿಡಿದು ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತೆ, ಕ್ರಿಸ್ಪಿನೆಸ್ ಆಗಿ ಬರೋದಕ್ಕೆ. ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಪರ್ಫೆಕ್ಟಾಗಿ ಇಲ್ಲಿ ರೆಡಿಯಾಗಿ ಆಗಿದೆ. ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ. ಇದೇ ಥರ ಫ್ರೆಂಡ್ಸ್ ಉಳಿದಿರುವಂತಹ ಎಲ್ಲ ಪಕೋಡಗಳನ್ನು ರೆಡಿ ಮಾಡಿಟ್ಕೊಳ್ಳಿ. ನಂತರ ಇದಕ್ಕೆ ಇವಾಗ ನಾನಿಲ್ಲಿ ಒಂದು 3-4 ಹಸಿಮೆಣಸಿನ್ಕಾಯಿನ ಫ್ರೈ ಮಾಡಿಬಿಟ್ಟು ಹಾಕಿದ್ದೀನಿ. ಬೇಕಂದರೆ ನೀವು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಈ ಮಳೆಗಾಲದಲ್ಲಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಂತ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.